हलो चिल्ड्रन्स वेलकम टू कन्नड क्लास नोडी मक्कळु ना इवत्तु तरगतिल ओंदु होस पाठवन्न माड्ता इद्दीवि याव पाठ अदु पाठद हेसरु एनु गोत्ता मक्कळु पाठद हेसरु होय्सळ एनु गोत्ता पाठद हेसरु होय्सळ गोत्तायता मक्कळु पाठद हेसरु पाठ 13 होय्सळ ई होय्सळ अंद्रे एनु इदु ओंदु वयसु बंदंतु राज मने हत्रद हेसरु इदु हेगे हुट्कोंतु अंत नावु ईग तरगतियल्लि पाठदल्लि नोडोण नोडि मक्कळु इल्लि सह एनु माड्तारे इल्लि मक्कळु प्रवास बंद प्रवास मकली शिक्षक संभाषण आगते हे संभाषण आगते पाठदे नावी पाठव नोड़ोण पाठ ये मकल वयसल ये मकल इन वयसल इलेनाते मकलू प्रवास बंद प्रवास अल्ली देवस्थान सह गमन मकलिगे शिक्षक संभाषण नड़ीये आ संभाषण पाठद मुखातर को गता मकल प्रतियो प्रवास तरण ते वैशिष्ट्य इतिहासव दृष्टियल बेलूर वैशिष्ट्यव पाठद ना तलियोण नो मे मकलू सह प्रवास बंद बेलूर बंद मकल प्रवास के बेलूर बंद ना सह प्रवास के हम सह प्रति वर्ष नम शाल ना प्रवासवी अल्वा सह प्रवास हमी मकल अदे रीति इू सह मकल प्रवास के ट्रिप के बंद बेलूर अल मकल प्रवास के बंद नो मकल सहूमी सह बेलूर नोडक बंदी तुम्बे चला गता नावी पाठव नोड़ो सह पाठ 13 पेज नंबर 90 पेज नंबर 90 ನೀವು ಸಹ ನಿಮ್ಮ ಟೆಕ್ಸ್ಟ್ ಬುಕ್ ನ ನಿಮ್ಮ ಹತ್ರ ಓಪನ್ ಮಾಡಿ ಇಟ್ಕೊಳ್ಳಿ ಹಾಗೆ ಪೆನ್ಸಿಲ್ ಸಹ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ ಸರಿನಾ ನಾನು ಈಗ ಪಾಠವನ್ನು ಓದ್ತೀನಿ ಹಾಗೆ ವಿವರಣೆನ ಕೊಡ್ತೀನಿ ನೀವು ಸಹ ನಿಮ್ಮ ಪಠ್ಯಪುಸ್ತಕ ನೀಟಾಗಿ ಗಮನವಿಟ್ಟು ನೋಡ್ತಾ ಇರಬೇಕು ನೋಡ್ತೀರಾ ಮಕ್ಕಳ ಸರಿನಾ ನೋಡ್ಕೊಳ್ಳಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ ಬೇಲೂರನ್ನ ಸಮೀಪಿಸುತ್ತಿತ್ತು ಇಲ್ಲಿ ಏನು ಮಾಡಿದ್ದಾರೆ ಮಕ್ಕಳು ಪ್ರವಾಸಕ್ಕೆ ಟ್ರಿಪ್ ಗೆ ಬಂದಿದ್ದಾರೆ बस बेलूर समीपूर हर हाँ अलग अलग वरुण अंत विद्यार्थी आद्यार्थी शिक्षक नोड़ गुर अली का ऊर यू सह बेलूर हर हम इन सह समीप बंद अल वरुण विद्यार्थी टीचर के कहते गुर अल ऊर का ऊर यू गुर अंत वरुण ऐन शिक्षक केतर शिक्षक हेतर अब बेलूर अवर गा मकल अब बेलूर अंतर नो बेलूर एल कर्नाटक राज्य हासन जिले बेलूर गायत रमा स्टूडेंट व्यार्थी आद्यार्थी गुर ದೇವಾಲಯ ಯಾವುದು ಗುರುಗಳೆ ಅಲ್ಲಂತೂ ದೇವಾಲಯ ಅಂದ್ರೆ ದೇವಸ್ಥಾನ ಇತ್ತು ಅಲ್ಲಿನೂ ಅಲ್ಲಿ ಇರತಕ್ಕಂತ ದೇವಾಲಯ ಯಾವುದು ಗುರುಗಳೆ ಅಂತ ಹೇಳಿ ರಮ ಏನು ಮಾಡ್ತಾಳೆ ತನ್ನ ಶಿಕ್ಷಕರಿಗೆ ಹೇಳ್ತಾರೆ ಒಬ್ಬ ಶಿಕ್ಷಕ ಹೇಳ್ತಾರೆ ಅದು ಚನ್ನಕೇಶವ ದೇವಾಲಯ ನೋಡಿ ಮಕ್ಕಳ ಬೇಲೂರಲ್ಲಿ ದೇವಸ್ಥಾನ ಇದೆ ದೇವಾಲಯ ಇದೆ ಯಾವ ದೇವಾಲಯ ಅದು ಚನ್ನಕೇಶವ ದೇವಾಲಯ ಯಾವ ದೇವಾಲಯ ಹೇಳಿ ಮಕ್ಕಳ ಚನ್ನಕೇಶವ ದೇವಾಲಯ ಹೇಳಿ ನೀವು ಸಹ ಇನ್ನೊಮ್ಮೆ ಹೇಳಿ ಚನ್ನಕೇಶವ ದೇವಾಲಯ ಅಲ್ಲಿ ಚನ್ನಕೇಶವ ದೇವಾಲಯ ಇತ್ತು ಅಲ್ಲಿ ಮಕ್ಕಳಿಗೆ ಹಾಗೆ ಟೀಚರ್ ಗೆ ಅಲ್ಲಿ ಸಂಭಾಷಣೆ ನಡೀತಾ ಇರುತ್ತೆ ಅಷ್ಟರಲ್ಲಿ ಏನಾಗುತ್ತೆ ಅಷ್ಟರಲ್ಲಿ ಬಸ್ ದೇವಾಲಯವನ್ನ ತಲುಪಿತು ಬಸ್ಸಿನಿಂದ ಇಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಂತೆ ಅಲ್ಲಿನ ಶಿಲ್ಪಕಲೆನ ನೋಡಿ ಅಚ್ಚರಿಗೊಂಡರು ಅಲ್ಲಿ ಟೀಚರ್ ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇತ್ತು ಸಂಭಾಷಣೆ ಅಂದ್ರೆ ಅವರೆಲ್ಲ ಸಹ ಡಿಸ್ಕಸ್ ಮಾಡ್ತಾ ಇದ್ರು ಅಷ್ಟರಲ್ಲಿ ಏನಾಯ್ತು ಬಸ್ ಬೇಲೂರ್ ಹತ್ರ ಬಂತು ಮಕ್ಕಳೆಲ್ಲ ಏನು ಮಾಡ್ತಾರೆ ಪ್ರಾಂಗಣ ಅಂತಂದ್ರೆ ಅಲ್ಲಿ ದೇವಸ್ಥಾನ ಒಳಗಡೆ ಪ್ರಾಂಗಣ ಅಂದ್ರೇನು ಅಂಗಣ ಪ್ರಾಂಗಣ ಅಂದ್ರೆ ಅಂಗಣ ಅಲ್ಲಿ ಮಕ್ಕಳೆಲ್ಲ ಸಹ ಒಳಗಡೆ ಹೋಗ್ತಾರೆ ಅಲ್ಲಿ ಇರತಕ್ಕಂತ ಶಿಲ್ಪಕಲೆ ಅಂತಂದ್ರೆ ಅದು ಕಲ್ಲಲ್ಲಿ ಮಾಡ್ತಕ್ಕಂತ ಕೆತ್ತನೆಯನ್ನ ನೋಡಿ ಮಕ್ಕಳಿಗೆ ಏನಾಗುತ್ತೆ ಅಚ್ಚರಿ ಆಗುತ್ತೆ ನೋಡಿ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮೂರ್ತಿನ ಮಾಡಿದ್ರು ಅಂತ ಹೇಳಿ ಮಕ್ಕಳಿಗೆಲ್ಲ ಸಹ ಅಚ್ಚರಿ ಆಗುತ್ತೆ ಹಾಗೆ
संभाषण नडीता इरुत्ते नोडि मक्कळ पेज गे टर्न माडि अल्लि इरतक्कंत ओंदु विद्यार्थी शंकर हेळ्तने ई नोड्रु ई देवालये एष्टु दोड्डदागिदे पूर्ण कल्लिनिंदले माडिद्दारे अल्लि इरतक्कंत विद्यार्थी यारु शंकर हेळ्तने ई इल्लोडि इल्लोडि इल्लोंदु देवालय इदे ई देवालय एष्टु दोड्डदागिदे देवालय नोडिद्रे मक्कळु एष्टु दोड्डदागिरुत्ते गोपुर एल्लि इरुत्ते अल्वा नोडोके तुंबाने चेन्नागिरुत्ते अल्वा ಕಲ್ಲಿನಿಂದ ಪೂರ್ಣ ಕಲ್ಲಿನಿಂದ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರತಕ್ಕಂತ ಶಂಕರ ಅವರ ಫ್ರೆಂಡ್ಸ್ ಗೆ ಸಾವನ್ನು ಹೇಳ್ತಾ ಇರ್ತಾನೆ ಆಗ ಶಿಕ್ಷಕ ಒಬ್ಬರು ಹೇಳ್ತಾರೆ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆ ಇವರು ನೋಡಲು ತುಂಬಾ ಮೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಅಂತ ಹೇಳಿ ಶಿಕ್ಷಕಿಯವರು ಹೇಳ್ತಾರೆ ಏನಂತ ಹೇಳ್ತಾರೆ ಹೌದು ಶಂಕರ ನೀನು ಹೇಳಿದ್ದು ಸರಿ ಇರ್ತಕ್ಕಂತ ಬೇಲೂರು ಇರ್ತಕ್ಕಂತ ಚೆನ್ನಕೇಶವ ದೇವರ ಏನಾಗಿದ್ದಾನೆ ಪೂರ್ಣ ಕಲ್ಲಿನಿಂದ ಮಾಡಿದ್ದಾರೆ ಇಲ್ಲಿನ ಶಿಲ್ಪಕಲೆ ಅಂತಂದ್ರೆ ಏನು ಕಲ್ಲಿನ ಮೇಲಿನ ಕೆತ್ತನೆ ಕಲ್ಲು ಫುಲ್ ಕಲ್ಲು ನೋಡಿದ್ರೆ ಮಕ್ಕಳ ಆ ಕಲ್ಲು ಹೇಗಿರುತ್ತೆ ಪೂರ್ಣ ನೀಟಾಗಿ ಸಮವಾಗಿರುತ್ತೆ ಅಲ್ವಾ ಅದನ್ನ ಏನ್ ಮಾಡ್ತಾರೆ ಕೆತ್ತನೆಯನ್ನ ಮಾಡ್ತಾರೆ ಮೇಲೆ ವಿಗ್ರಹಗಳ ಮೂರ್ತಿಯನ್ನ ಕೆತ್ತನೆಯನ್ನ ಮಾಡ್ತಾರೆ ಅದನ್ನ ಶಿಲ್ಪಕಲೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿನ ಶಿಲ್ಪಕಲೆ ನೋಡಲು ತುಂಬಾ ಮೋಹಕವಾಗಿದೆ ಮೋಹಕವೇನೋ ಮನಸ್ಸನ್ನ ಸೆರೆ ನೋಡಿದ ತಕ್ಷಣ ಅದನ್ನ ಅಣ್ಣ ನೋಡಿದ ತಕ್ಷಣ ಓ ಕಂಡ ಅಷ್ಟು ಬೇಗ ಅಲ್ಲಿ ಸೆಳೆಯುತ್ತೆ ಅದನ್ನ ಮೋಹಕ ಅಂತ ಹೇಳಿ ಹೇಳ್ತಾರೆ ಮನಸ್ಸನ್ನ ಸೆರೆ ಹಿಡಿಯೋದನ್ನ ಮೋಹಕ ಅಂತ ಹೇಳಿ ಹೇಳ್ತಾರೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ನಾವು ತಿಳಿಯೋಣ ಬನ್ನಿ ನಾವು ದೇವಸ್ಥಾನ ಹತ್ರ ಹೋಗಿ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಆಗ ಮಕ್ಕಳೆಲ್ಲ ಸಹ ಆಗಲೇ ಗುರುಗಳೇ ಆಗಲೇ ಸರಿ ಅಂತ ಹೇಳಿ ಎಲ್ಲ ಸಹ ದೇವಸ್ಥಾನದೊಳಗಡೆ ಹೋಗ್ತಾರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲೂ ಸಹ ದೇವಸ್ಥಾನದ ಹತ್ರ ಹೋಗ್ತಾರೆ ಅವ ಶಿಕ್ಷಕ ಒಬ್ಬರು ಹೇಳ್ತಾರೆ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಯಾವ ದೇವಾಲಯ ಹೇಳಿ ಮಕ್ಕಳ ಚನ್ನಕೇಶವ ದೇವಾಲಯ ಅಲ್ವಾ ಈ ಚನ್ನಕೇಶವ ದೇವಾಲಯ ಏನಾಗಿದೆ ಇದು 4 ಅಡಿ ಎತ್ತರ ಇದೆ ಎಷ್ಟು ಅಡಿ ಇದೆ 4 ಅಡಿ ಎತ್ತರ ಇದೆ ಈ ಜಗಲಿ ಅಂತಂದ್ರೆ ಏನು ಹೊರಗಡೆ ಇರತಕ್ಕಂತ ದೇವಸ್ಥಾನ ಏನಿದೆ ನಕ್ಷತ್ರಾಕಾರ ಅಂತ ಸ್ಟಾರ್ ನೋಡಿದ್ರ ಮಕ್ಕಳ ಈ ಸ್ಟಾರ್ ಆಕಾರದಲ್ಲಿ ಅಲ್ಲಿ ದೇವಸ್ಥಾನ ಇದೆ ನಕ್ಷತ್ರಾಕಾರ ಜಗಲಿಯ ಮೇಲೆ ಈ ದೇವಾಲಯ ನಿರ್ಮಾಣ ಆಗಿದೆ ಅಂತ ಶಿಕ್ಷಕ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ ಅವರು ಶಿಕ್ಷಕಿ ಒಬ್ಬರು ಹೇಳ್ತಾರೆ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ ಇವು ಆಗಿನ ಕಾಲದ ಶಿಲ್ಪಗಳ ಕಲಾಚಾತುರ್ಯಕ್ಕೆ ನಿದರ್ಶನವಾಗಿವೆ ಅಲ್ಲಿ ಶಿಕ್ಷಕಿ ಒಬ್ಬರು ಹೇಳ್ತಾರೆ ಈ ದೇವರ ಸುತ್ತ ಏನಾಗಿದೆ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ಒಂದು ಪ್ರತಿಯೊಂದು ಮೂಲೆಗಳಿಗೆ ತೊಲೆಗಳಿಗೆ ತೊಲೆಗಳಿಗೆ ಅಂದ್ರೆ ಏನು ಮರದ ತೊಲೆಗಳಿಗೆ ಅಂದ್ರೆ ಮರದ ದಿಮ್ಮೆಗಳಿಗೆ ಅಂಟಿಕೊಂಡಿರುವ ಮದನಿಕ ವಿಗ್ರಹ ಅಂತಂದ್ರೆ ಏನು ಶಿಲಾ ಕಂಬಗಳಲ್ಲಿ ಜೋಡಿಸಿರುವುದು ಸ್ತ್ರೀ ಶಿಲ್ಪಗಳು ಅಲ್ಲಿ ಏನಾಗಿದೆ ಪ್ರತಿಯೊಂದು ಕಂಬಗಳಿಗೆ ಒಂದು ಸ್ತ್ರೀ ಒಂದು ಶಿಲ್ಪ ಸ್ತ್ರೀ ಒಂದು ಸ್ತ್ರೀ ಒಂದು ಅಲ್ಲಿ ಶಿಲ್ಪಗಳಲ್ಲಿ ಕೆತ್ತಿದ್ದಾರೆ ಅದನ್ನ ಮದನಿಕ ವಿಗ್ರಹ ಅಂತ ಹೇಳಿ ಹೇಳ್ತಾರೆ ಅವಾಗ ಶಿಕ್ಷಕಿ ಅವರು ಹೇಳ್ತಾರೆ ಈ ಸುತ್ತ ಒಂದು ಮೂಲೆ ಮೂಲೆಗಳಲ್ಲಿ ಪ್ರತಿಯೊಂದು ಮೂಲೆಗಳಿಗೆ ತೊಲೆಗಳಿಗೆ ಅಂಟಿಕೊಂಡಿರುವಂತ ಮದನಿಕ ವಿಗ್ರಹಗಳು ಅಂದ್ರೆ ಶಿಲಾ ಕಂಬಗಳಲ್ಲಿ ಜೋಡಿಸಿರುವ ಸ್ತ್ರೀ ಶಿಲ್ಪಗಳು ಸ್ತ್ರೀ ಶಿಲ್ಪಗಳಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಇದೊಂದು ಅಪೂರ್ವ ಅಂದ್ರೆ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಸೌಂದರ್ಯದಿಂದ ನಯನ ಮನೋಹರವಾಗಿದೆ ನೋಡಕ್ಕೆ ಎರಡು ನಯನ ಅಂದ್ರೆ ಏನು ಕಣ್ಣು ಅಲ್ವಾ ಮಕ್ಕಳ ನೋಡಕ್ಕೆ ಎರಡು ಕಣ್ಣು ಸಲ್ಲಲ್ಲ ಅಷ್ಟು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ ನೋಡಿ ಮಕ್ಕಳು ಈಗ ಎಷ್ಟೊಂದು ಮುಂದುವರೆದಿದೆ ಅಲ್ವಾ ಅವಾಗೆಲ್ಲ ಗೂಗಲ್ ಯೂಟ್ಯೂಬ್ ಅವೆಲ್ಲ ಇತ್ತ ನೋಡಕ್ಕೆ ಸರ್ಚ್ ಮಾಡಕ್ಕೆ ಅವೆಲ್ಲ ಸರ್ಚ್ ಮಾಡಕ್ಕೆ ಅವ್ರಿಗೆ ಏನೂ ಇರಲಿಲ್ಲ ಆದ್ರೂ ಸಹ ಅಷ್ಟೊಂದು ಸುಂದರವಾಗಿ ಅವರು ಶಿಲ್ಪಿಗಳು ಕಲಾ ಚಾತುರ್ಯಕ್ಕೆ ಒಂದು ನಿದರ್ಶನ ಆಗಿದೆ ಅಂತ ಹೇಳಿ ಶಿಕ್ಷಕಿಯವರು ಮಕ್ಕಳಿಗೆ ಹೇಳ್ತಾರೆ ಅರ್ಥ ಆಯ್ತಾ ಮಕ್ಕಳ ಈಗ ನೆಕ್ಸ್ಟ್ ಹೋಗೋಣವಾ ಆಗ ಶಿಕ್ಷಕ ಒಬ್ಬರು ಹೇಳ್ತಾರೆ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆಯು ಸುತ್ತಲೂ ಇರುವ ಚಿತ್ರ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಅವು
ಹಲವು ಪೌರಾಣಿಕ ಘಟನೆಯನ್ನ ಹೇಳುತ್ತವೆ. ಈಗ ನೀವು ಒಳಗಡೆ ನೋಡಿದಷ್ಟೇ ಅಲ್ಲ, ನೀವು ದೇವಸ್ಥಾನದ ಹೊರಗಡೆ ಬಂದು ಹೊರಗಡೆ ಇರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ ಚಿತ್ರ ಪಟ್ಟಿಗೆದು ಚಿತ್ರಗಳಲ್ಲಿ ಒಂದೊಂದು ಚಿತ್ರ ಇರುತ್ತೆ, ಆ ಕೆತ್ತನೆಗಳನ್ನ ನಾವು ನೋಡುವ. ಅವು ಸುಮ್ಮನೆ ಕೆತ್ತನೆ ಸುಮ್ಮನೆ ಚಿತ್ರನ ಅವು ಕೆತ್ತಿಲ್ಲ, ಅವು ಅವು ಏನ ಸೂಚಿಸುತ್ತೆ, ಒಂದು ಪೌರಾಣಿಕ ಘಟನೆಯನ್ನ ಅವೆಲ್ಲ ಸೂಚಿಸುತ್ತೆ. ನೋಡಿ ರಾಮಾಯಣ ಮಹಾಭಾರತ ಇವೆಲ್ಲ ನೀವು ಕಥೆಯನ್ನ ಕೇಳಿದ್ರ ಮಕ್ಕಳ, ಅವೆಲ್ಲ ಕಥೆಗಳಲ್ಲಿ ನಾವು ಆ ಕಥೆಯನ್ನ ಅಲ್ಲಿ ಏನ್ ಮಾಡಿದ್ದಾರೆ, ಕೆತ್ತನೆ ಮುಖಾಂತರಲ್ಲಿ ಕೆತ್ತಿದ್ದಾರೆ ಅಂತ ಹೇಳಿ ಶಿಕ್ಷಕ ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ಮಕ್ಕಳು ಏನ್ ಮಾಡ್ತಾರೆ, ಪ್ರತಿಯೊಂದನ್ನ ಅವರು ಇಂಟ್ರೆಸ್ಟ್ ಆಗಿ ಅವರು ನೋಡ್ತಾರೆ. ನೀವು ಸಹ ನಾವು ಎಲ್ಲಗಡೆ ಎಲ್ಲಾದ್ರೂ ಹೊರಗಡೆ ಹೋದಾಗ ನೀವ್ ಏನ್ ಮಾಡ್ತೀರಾ, ಇಂಟ್ರೆಸ್ಟ್ ಆಗಿ ಗಮನ ಬಿಟ್ಟು ನೋಡ್ತೀರಾ ಅಲ್ವಾ. ಅದೇ ರೀತಿ ಮಕ್ಕಳು ಸಹ ಪ್ರತಿಯೊಂದನ್ನ ಅವರು ಗಮನಿಸ್ತಾ ಇದ್ರು, ಪ್ರತಿಯೊಂದನ್ನ ಅವರು ಆಸಕ್ತಿಯಿಂದ ತಿಳ್ಕೊಂತ ಅವರು ಮುಂದೆ ಹೋಗ್ತಾ ಇದ್ರು. ಹಾಗೆ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ, ಯಾರವರು, ವಿಶ್ವಾಸ್. ವಿಶ್ವಾಸ್ ಏನಂತ ಹೇಳ್ತಾನೆ, ಸರಿ ಅಲ್ಲಿ ಸರ್ ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. ಈ ವಿಶ್ವಾಸ್ ಕಣ್ಣು ಎಲ್ಲಿ ಹೋಗುತ್ತೆ, ಒಬ್ಬ ಹುಡುಗ ಏನು ಸಲಾಕಿ ಇದ್ದ, ಒಂದು ಒಬ್ಬ ಹುಡುಗ ಏನ್ ಮಾಡ್ತಾರೆ ಹುಲಿಯ ಬಾಯಿಗೆ ತಿವಿತಾ ಇದ್ದ, ಅಲ್ಲಿ ಒಂದು ಚಿತ್ರ ಇತ್ತು, ಆ ಚಿತ್ರನ ವಿಶ್ವಾಸ ಗಮನಿಸ್ತಾನೆ. ಗಮನಿಸಿ ಶಿಕ್ಷಕರಿಗೆ ಕೇಳ್ತಾನೆ, ಏನಂತ ಕೇಳ್ತಾನೆ ನೋಡೋಣ. ಅದು ಸಡನ್ನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಅವಾಗ ಶಿಕ್ಷಕ ವಿಶ್ವಾಸ ಹೇಳ್ತಾನೆ, ಅದು ಹುಲಿಯೊಡನೆ ಹೋರಾಡಿದ ಸ್ಥಳ. ಅಲ್ಲಿ ಒಬ್ಬ ಸ್ಥಳ ಅಂತ ಒಂದು ಹುಡುಗ ಇದ್ದ, ಆ ಹುಡುಗ ಏನ್ ಮಾಡ್ದ, ಹುಲಿಯೊಂದಿಗೆ ಅವನು ಹೋರಾಟ ಮಾಡ್ದ. ಆ ಘಟನೆ ಏನ್ ಮಾಡಿದ್ರೆ, ಅವರೊಂದು ಮೂರ್ತಿ ರೂಪದಲ್ಲಿ ಅಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಮತ್ತೊಂದು ವಿದ್ಯಾರ್ಥಿ ಯಾರು, ಸ್ವಾತಿ. ಆ ಸ್ವಾತಿ ಕೇಳ್ತಾರೆ, ಏನಂತ ಕೇಳ್ತಾಳೆ ಅಂತಂದ್ರೆ, ಅಮ್ಮ ಇದು ನಿಜವಾಗಿಯೂ ನಡೆದಿದೆ ಕಣ, ಅಮ್ಮ ಇದು ನಿಜವಾಗಿಯೂ ನಡೆದಿದ್ಯಾ ಅಂತ ಹೇಳಿ ಸ್ವಾತಿ ಕೇಳ್ತಾರೆ. ಒಬ್ಬ ಶಿಕ್ಷಕಿ, ಹೌದು ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲವಾಗುತ್ತಿದೆ ಅಲ್ಲವೇ, ನಾನು ಇದರ ಬಗ್ಗೆ ತಿಳಿಸುತ್ತೇನೆ. ಹೌದು ಇದು ನಿಜವಾಗಿಯೂ ಸಹ ನಡೆದಿದೆ, ಇದ್ರ ಹಿಂದೆ ಒಂದು ಘಟನೆ ಇದೆ, ಇದನ್ನ ತಿಳ್ಕೊಬೇಕು ಅಂತ ನನಗೆ ತುಂಬಾನೇ ಕುತೂಹಲ ಇದೆ, ಇಂಟ್ರೆಸ್ಟ್ ಇದೆ ಅಲ್ವಾ, ಹಾಗಾದ್ರೆ ನಾನು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಶಿಕ್ಷಕಿ ಮಕ್ಕಳಿಗೆ ಹೇಳ್ತಾರೆ. ಹಾಗೆ ಶಿಕ್ಷಕ ಹೇಳ್ತಾರೆ, ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ, ಎಲ್ಲರೂ ಸಹ ಬನ್ನಿ, ನಾವು ನೆರಳಲ್ಲಿ ಕೂತ್ಕೊಂಡು ನಾನು ಅದ್ರ ಬಗ್ಗೆ ವಿವರಿಸ್ತೇನೆ, ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅವಾಗ ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದ್ದರು. ಅಲ್ಲಿ ನೋಡಿದಲ್ವಾ ಮಕ್ಕಳ ಈ ಚಿತ್ರ ನೋಡಿದವರು, ಹುಲಿಯೊಡನೆ ಒಬ್ಬ ಹುಡುಗ ಏನ್ ಮಾಡ್ತ, ಹುಲಿಯ ಬಾವಿ ತಿವಿಯುತ್ತಿದ್ದ ಅಲ್ಲ, ಅದೇನದು ಹೊಯ್ಸಳದ ಒಂದು ಲಾಂಛನ. ಲಾಂಛನ ಅಂತ ಏನ್ ಹೇಳಿ ಮಕ್ಕಳ, ಲಾಂಛನ ಅಂತಂದ್ರೆ ಗುರುತು, ಲಾಂಛನ ಅಂದ್ರೆ ಗುರುತು. ಅವಾಗ ಶಿಕ್ಷಕ ಹೇಳ್ತಾರೆ, ಶಿಕ್ಷಕ ಹೇಳ್ತಾನೆ, ಅವಾಗೆಲ್ಲ ಸಹ ಮಕ್ಕಳೆಲ್ಲ ಸಹ ಅಲ್ಲಿ ಕುತ್ಕೊಂಡಿದ್ರು, ನೆರಳಲ್ಲಿ ಕುತ್ಕೊಂಡಿದ್ರು ಅಲ್ವಾ. ಅವಾಗ ಶಿಕ್ಷಕ ಬಗ್ಗೆ ಎಲ್ಲ ವಿವರಿಸ್ತಾರೆ. ಈಗ ಅವ್ರು ಏನ್ ಮಾಡ್ತಿದ್ದಾರೆ, ವಯಸ್ಸುಗಳ ಬಗ್ಗೆ ಅವರು ತಿಳ್ಕೊಂತ ಇದ್ದಾರೆ ಅಲ್ವಾ. ಅವಾಗ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಕೇಳ್ತಾ ಇದ್ರು. ಅವಾಗ ಶಿಕ್ಷಕ ಹೇಳ್ತಾರೆ, ಆ ವಯಸ್ಸುಗಳ ಒಂದು ಇತಿಹಾಸವನ್ನು ಅವರು ಹೇಳ್ತಾರೆ. ನಾವೀಗ ತಿಳಿಯೋಣ, ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಒಂದು ಮೂಡಿಗೆರೆ ತಾಲೂಕಿನಲ್ಲಿ ಒಂದು ಅಂಗಡಿ ಅಂತ ಒಂದು ಹಳ್ಳಿ ಇತ್ತು. ಯಾವ ಹಳ್ಳಿ ಹೇಳಿ ಮಕ್ಕಳ, ಅಂಗಡಿ. ಒಂದು ಮೂಡಿಗೆರೆ ತಾಲೂಕಿನ ಒಂದು ಅಂಗಡಿ ಎಂಬ ಹಳ್ಳಿಗೆ ಒಂದು ಹೊಂದಿಕೊಂಡಂತೆ, ಅದಕ್ಕೆ ಹಂಚಿಕೊಂಡ ಅದಕ್ಕೆ ಹೊಂದ್ಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಅಡವಿ ಅಂದ್ರೆ ಏನು, ಕಾಡಿತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ನೋಡಿ ಮಕ್ಕಳ, ನೀವೀಗ ಶಾಲೆಗೆ ಬಂದು ಪಾಠವನ್ನ ಕೇಳ್ತೀರಿ ಅಲ್ವಾ, ಹಾಗಾದ್ರೆ ಆಗಿನ ಕಾಲದಲ್ಲಿ ಏನಿತ್ತು, ಅವ್ರು ಶಾಲೆಗೆ ಬರೋದು ಆಯ್ತಲ್ಲೇ ಇಲ್ಲಿ ಅವ್ರಿಗೆ ಒಂದು ಗುರುಕುಲ ಇತ್ತು. ಆ ಗುರುಕುಲದ ಒಂದು ಕಾಡಿತ್ತು, ಆ ಕಾಡಲ್ಲಿ ಒಂದು ಮರದ ಕೆಳಗಡೆ ಕುತ್ಕೊಂಡು ಮಕ್ಕಳಿಗೆ ಪಾಠವನ್ನ ಹೇಳಿಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಒಂದು ವಾಸಂತಿ ದೇವಸ್ಥಾನ ಇತ್ತು. ಯಾವ ದೇವಸ್ಥಾನ ಹೇಳಿ ಮಕ್ಕಳ, ವಾಸಂತಿ ದೇವಸ್ಥಾನ.
ವಾಸವಿ ದೇವಾಲಯ ಗುಡಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ರು ಅಂತ ಇತ್ತು ನಾನು ಈಗ ಏನು ಹೇಳ್ತಾ ಇದ್ದೀನಿ ವಯಸ್ಸಲ್ಲಿ ಒಂದು ಇತಿಹಾಸ ಹಿಂದಿನ ಒಂದು ಇತಿಹಾಸ ನಾವೀಗ ತಿಳ್ಕೊಂತ ಇದ್ದೀವಿ ಗೊತ್ತಾಯ್ತಾ ಮಕ್ಕಳ ಒಂದು ಮೂಡಿಗೆರೆ ತಾಲೂಕು ಇತ್ತು ಆ ತಾಲೂಕಿನಲ್ಲಿ ಅಂಗಡಿ ಎಂಬ ಹಳ್ಳಿ ಇತ್ತು ಹಳ್ಳಿಗೆ ಅಟ್ಕೊಂಡಂತೆ ಒಂದು ಅಡವಿ ಇತ್ತು ಅಡವಿ ಇಂದೇನು ಕಾಡು ಆ ಕಾಡಲ್ಲಿ ವಾಸವಿ ದೇವಿ ಗುಡಿಯಲ್ಲಿ ಒಂದು ಒಂದು ದೊಡ್ಡ ಮರ ಇತ್ತು ಮರದ ಕೆಳಗೆ ಜೈನ ಗುರುಗಳು ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ರು ಅರ್ಥ ಆಯ್ತಾ ಆಗ ಬೇನು ಒಂದು ಒಂದು ವಿದ್ಯಾರ್ಥಿ ಹೇಳ್ತಾನೆ ಅಪ್ಪ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿ ಕೊಡುತ್ತಿದ್ದಾರೆ ಅಂದ್ರೆ ವೇಣುಗೆ ಏನು ಅವರು ಶಾಲೆಯಲ್ಲಿ ಕೂತ್ಕೊಂಡು ಪಾಠ ಅಂತ ಹೇಳ್ತಾ ಇದ್ದ ಅಲ್ವಾ ಆದ್ರೆ ಅದೆಲ್ಲ ಅವನು ಕೇಳೋದು ಒಂದು ಹೊಸದಾಗಿತ್ತು ಅಪ್ಪ ಮಕ್ಕಳಿಗೆ ಕಾಡಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರ ಅಂತ ಅವನು ಅಚ್ಚರಿಯಿಂದ ವೇಣು ಟೀಚರ್ಗೆ ಶಿಕ್ಷಕರಿಗೆ ಹೇಳ್ತಾನೆ ಅವಾಗ ಶಿಕ್ಷಕ ಹೇಳ್ತಾರೆ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತ ಅಲ್ಲಿಗೆ ಬಂತು ಅವಾಗ ಅವರು ಹೇಳ್ತಾ ಇದ್ದಾರೆ ಹೌದು ಒಂದು ದಿನ ಗುರುಗಳು ಪಾಠ ಮಾಡ್ತಾ ಇದ್ರು ಪಾಠ ಮಾಡ್ಬೇಕಾದ್ರೆ ಒಂದು ಹೆಬ್ಬುಲಿ ಬಂತು ನೋಡಿ ಮಕ್ಕಳು ಈ ಹೆಬ್ಬುಲಿ ಬಂತು ನಾವೇನ್ ಮಾಡ್ತೀವಿ ಭಯ ಪಡ್ಕೊಂತೀವಿ ಏನಮ್ಮ ಆದ್ರೆ ಏನಾಯ್ತು ನೋಡೋಣ ಹೆಬ್ಬುಲಿಯು ಆರ್ಭಟಿಸುತ್ತ ಅಲ್ಲಿಗೆ ಬಂತು ಎಲ್ಲಿ ಬಂತು ಆ ಜೈನ ಗುರುಗಳು ಪಾಠ ಮಾಡ್ತಾ ಇದ್ರಲ್ವ ಅಲ್ಲಿ ಗುಡಿ ಹತ್ರ ಅಲ್ಲಿಗೆ ಬಂತು ಯಾವ್ದು ಹೆಬ್ಬುಲಿ ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದ್ದರು ಎದರಿ ಹೊರ ಓಡಿದ್ದರು ಅಲ್ಲಿ ಗುಡಿಯೊಳಗೆ ಇರ್ತಕ್ಕಂಥ ಶಿಷ್ಯರು ಅಂತಂದ್ರೆ ಏನು ವಿದ್ಯಾರ್ಥಿಗಳು ಹೌಹಾರಿ ಎದುರುಕೊಂಡವರು ಈ ಚೆನ್ನಾಗಿ ಆ ಕಡೆ ಈ ಕಡೆ ಹೇಗ್ ಬೇಕೋ ಹಾಗೆ ಅವರು ಹೊರಗಡೆ ಓಡೋದ್ರು ಅವಾಗ ಶಾಲೆಯಲ್ಲಿ ಅವಾಗ ಅವಳಿಗೆ ಇಂಟ್ರೆಸ್ಟ್ ಇಂದ ಕತೆ ಕೇಳ್ತಾ ಇದ್ದು ಅಲ್ವಾ ಅವಾಗ ಮತ್ತೆ ಗುರುಗಳೇ ಅಂತೇಳಿ ಕೇಳ್ತಾಳೆ ಅವಾಗ ಏನಾಯ್ತು ಮುಂದಕ್ಕೆ ಅಂತೇಳಿ ಶಾಲೆಯಲ್ಲಿ ಕೇಳ್ತಾಳೆ ಅವ ಶಿಕ್ಷಕಿ ಹೇಳ್ತಾರೆ ಶಿಷ್ಯರಲ್ಲಿ ಒಬ್ಬನಾದ ಸ್ಥಳನು ಗುರುಗಳ ರಕ್ಷಣೆಗೆ ನಿಂತನು ಶಿಷ್ಯರಲ್ಲಿ ಒಬ್ಬ ಇರ್ತಕ್ಕಂಥ ಶಿಷ್ಯರಲ್ಲಿ ಒಬ್ಬ ಇದ್ದ ಯಾರು ಅವನು ಅವನ ಹೆಸರೇನು ಹೇಳಿ ಮಕ್ಕಳ ಸಳ ಅವನ ಹೆಸರೇನು ಹೇಳಿ ಸಳ ಆ ಸಳ ಏನ್ ಮಾಡ್ತಾನೆ ಗುರುಗಳ ರಕ್ಷಣೆಗೆ ಅವನು ಬರ್ತಾನೆ ಹೇಗೆ ರಕ್ಷಣೆ ಮಾಡ್ತಾನೆ ನೋಡೋಣ ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ವೈ ಸಳ ಎಂದು ಕೂಗಿ ಹೇಳಿದರು ಅಲ್ಲಿ ಹೆಬ್ಬುಲಿ ಒಳಗಡೆ ಬಂದಿದೆ ಅವಾಗ ಗುರುಗಳು ರಕ್ಷಣೆಗೆ ನಿಂತ್ಕೊಂಡ ಯಾರು ಸಳ ಅವಾಗ ಆ ಗುರುಗಳು ಏನ್ ಮಾಡ್ತಾರೆ ಕಬ್ಬಿಣ ಸಲಾಕೆ ಸಲಾಕೆ ಉದ್ದಕ್ಕಿರುತ್ತೆ ಅದು ಕಬ್ಬಿಣ ತುಂಬಾ ಶಾರ್ಪ್ ಆಗಿರುತ್ತೆ ಅದನ್ನ ಗುರುಗಳು ಸಳನಿಗೆ ಕೊಡ್ತಾರೆ ಸಳನಿಗೆ ಕೊಟ್ಟು ಏನ್ ಮಾಡ್ತಾರೆ ವೈ ಸಳ ಅಂತ ಹೇಳಿ ಜೋರಾಗಿ ಅವರು ಕೂಗಿ ಹೇಳ್ತಾರೆ ಕೊಯ್ ಅಂದ್ರೇನು ಹೊಡೆ ಅಂತೇಳಿ ಕೊಯ್ ಅಂದ್ರೇನು ಹೊಡೆ ಸಳ ಅಂದ್ರೆ ಅವನ ಹೆಸರು ಗೊತ್ತಾಯ್ತಾ ಮಕ್ಕಳ ಕೊಯ್ ಸಳ ಅಂತೇಳಿ ಅವನು ಜೋರಾಗಿ ಗುರುಗಳು ಕೂಗಿ ಹೇಳ್ತಾರೆ ಕಲಿಯು ಬಲಶಾಲಿಯು ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು ಆ ಸಳನಿಗೆ ಏನಾಗಿತ್ತು ತುಂಬಾ ಅವನು ಧೈರ್ಯಶಾಲಿಯಾಗಿದ್ದ ಹಾಗೆ ಅವನು ಬುದ್ಧಿವಂತನು ಕೂಡ ಆಗಿದ್ದ ಗುರುಗಳು ಏನ್ ಮಾಡ್ತಾರೆ ಮಕ್ಕಳ ಗುರುಗಳು ಅವನು ಕಬ್ಬಿಣ ಸಲಾಕೆಯನ್ನ ಎಸಿತಾರೆ ಎಸ್ಬಿಟ್ಟು ಏನ್ ಮಾಡ್ತಾರೆ ವೈ ಸಳ ಅಂತೇಳಿ ಅವರು ಜೋರಾಗಿ ಕೂಗಿ ಹೇಳ್ತಾರೆ ಹೊಯ್ ಅಂದ್ರೆ ಏನು ಹೊಡೆ ಅಂತೇಳಿ ಸಳ ಅನ್ನೋದು ಅವನ ಹೆಸರು ಅಲ್ವಾ ಕೊಯ್ ಸ್ಥಳ ಅಂತಂದ್ರೆ ಸ್ಥಳ ನೀನು ಹುಲಿಯನ್ನ ಹೊಡಿ ಅಂತೇಳಿ ಅರ್ಥ ಆಗುತ್ತೆ ಈ ಸ್ಥಳ ಏನಾಗಿದ್ದ ಅವನು ಕಲಿಯು ಸಹ ಆಗಿದ್ದ ತುಂಬಾ ಅವನು ಬಲಶಾಲಿಯೂ ಆಗಿದ್ದ ಆ ಸ್ಥಳ ಏನ್ ಮಾಡ್ತಾನೆ ಸ್ವಲ್ಪ ಕೂಡ ಹೆದರ್ಕೊಳ್ಳಲ್ಲ ನೋಡಿ ಮಕ್ಕಳ ಸ್ಥಳಕ್ಕೆ ತುಂಬಾ ಧೈರ್ಯಶಾಲಿ ಆಗಿದ್ದಲ್ವ ಅವನು ಬಲಶಾಲಿ ಸಹ ಆಗಿದ್ದ ಹುಲಿ ಕಂಡುಕೊಳ್ಳಿ ಏನ್ ಮಾಡ್ತಾನೆ ಅವನು ಸಲಾಕೆಯಿಂದ ಅದ್ರ ಬಾಯಿಗೆ ತೋರಿಸಿ ಅದನ್ನ ಕೊಂದು ಹಾಕ್ತಾನೆ ಯಾರು ಸಳ ಗೊತ್ತಾಯ್ತಾ ಅಲ್ಲಿಂದ ನನ್ನ ಮತ್ತೊಂದು ವಿದ್ಯಾರ್ಥಿ ಯಾರು ದರ್ಶಕ್ ಹೇಳ್ತಾನೆ ಏನಂತ ಹೇಳ್ತಾನೆ ಅಂತಂದ್ರೆ ಅಬ್ಬ ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್ ಅಂತ ದರ್ಶನ್ ಎಲ್ಲರಿಗೂ ಸಹ ಹೇಳ್ತಾರೆ ಅಬ್ಬ ಸಳ ಎಷ್ಟು ಧೈರ್ಯಶಾಲಿ ಅಲ್ವಾ ಟೀಚರ್ ಅಂತ ಟೀಚರ್ಗೆ ಹೇಳ್ತಾರೆ ಅವಾಗ ಶಿಕ್ಷಕ ಹೇಳ್ತಾರೆ ಹೌದು ಸಳನು ಹುಲಿಯನ್ನ ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತ್ತು ಸಳ ಏನ್ ಮಾಡ್ತಾನೆ ಸಳ ಹುಲಿ ಜೊತೆ ಹೋರಾಡಿ ಅವನು ಹೋರಾಡಿ ಹುಲಿಯನ್ನು ಕೊಂದು ಹಾಕದ ಅಲ್ವಾ ಅದನ್ನೇ ಇರ್ತಕ್ಕಂಥ ಊರಲ್ಲೆಲ್ಲ ಗ್ರಾಮದಲ್ಲೆಲ್ಲ ಸಹ ಆ ಸುದ್ದಿ ಹರಡುತ್ತೆ ಜನರು ಗುಂಪಾಗಿ ಬಂದು ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದ್ದರು ಸಳನಿಗೆ ಏನ್ ಮಾಡ್ತಾರೆ ಎಲ್ಲ ಜನರು ಗುಂಪಾಗಿ ಬಂದು ಆ ಸಳನಿಗೆ ಹೊಗಳ್ತಾರೆ ಭಲೇ ಸಳ ನೀನು ಒಳ್ಳೆಯ ಕೆಲಸ ಮಾಡಿದೆ ಅಂತೇಳಿ ಅವನಿಗೆ ಜೈಕಾರ ಹಾಕ್ತಾ ಅವರಿಗೆ ಹೊಗಳುತ್ತಾರೆ ಯಾರಿಗೆ ಸಳನಿಗೆ
ಅಲ್ಲಿರ್ತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿ ಯಾರು ಸ್ಫೂರ್ತಿ. ಆ ಸ್ಫೂರ್ತಿ ಹೇಳ್ತಾರೆ ಆಮೇಲೆ ಏನಾಯ್ತು ಗುರುಗಳೇ ಇಷ್ಟು ಕಥೆಯನ್ನ ಹೇಳಿ ಇಷ್ಟೊಂದು ಕಥೆ ಹೇಳಿದ್ವಿಯಲ್ಲ ಯಾವ ಕಥೆ ಇದು ಹೊಯ್ಸಳದ ಒಂದು ಹೊಯ್ಸಳ ಸಳ ಅಂತಕ್ಕಂಥ ವಿದ್ಯಾರ್ಥಿ ಹೇಗೆ ಅವನು ಹುಲಿಯನ್ನ ಕೊಂದ ಅಂತ ನಾವು ಇಷ್ಟೊತ್ತರೆಗೂ ನಾವು ತಿಳ್ಕೊಂಡ್ವಿ ಅಲ್ವಾ. ಅವಾಗ ಸ್ಫೂರ್ತಿ ಹೇಳ್ತಾರೆ ಆಮೇಲೆ ಏನಾಯ್ತು ಗುರುಗಳೇ ಅಂತ ಹೇಳಿ ಸ್ಫೂರ್ತಿ ಗುರುಗಳಿಗೆ ಹೇಳ್ತಾಳೆ. ಅವಾಗ ಶಿಕ್ಷಕಿ ಹೇಳ್ತಾರೆ ಆಗ ಗುರುಗಳು ಈ ವೀರರನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವವನು ಎಂದರು. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು. ಯಾರಿಗೆ ಸಳನಿಗೆ ಏನ್ ಮಾಡ್ತಾರೆ ಅವಾಗ ಗುರುಗಳು ಹೇಳ್ತಾರೆ ಮುಂದಕ್ಕೆ ಏನಾಯ್ತು ಅಂತ ಸ್ಫೂರ್ತಿ ಕೇಳಿದ್ರಲ್ವ. ಅವಾಗ ಶಿಕ್ಷಕಿಯವರು ಹೇಳ್ತಾರೆ ಈ ವೀರ ಅಂತಂದ್ರೆ ಯಾರು ಸಳ. ಈ ಸಳನನ್ನ ನೀವು ಈ ವೀರರನ್ನ ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. ದೊರೆ ಅಂದ್ರೆ ಏನು ರಾಜ ಅರಸ ಅಂತ ಸಹ ಆಗುತ್ತೆ ಅಲ್ವಾ. ಈ ದೊರೆಯನ್ನ ನೀವು ನಿಮ್ಮ ಈ ವೀರನನ್ನ ನೀವು ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಸಹ ಕಾಪಾಡ್ತಾನೆ ಅಂತೇಳಿ ಹೇಳ್ತಾರೆ. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಇವತ್ತಿಂದ ಇವನೇ ನಮ್ಮ ದೊರೆ ಯಾರು ಸಳ ಎಂದು ಹೇಳಿ ಎಲ್ಲ ಸಹ ಜಯಕಾರವನ್ನ ಹಾಕ್ತಾರೆ. ಆಗ ಸುಪ್ರೀತ ಇರ್ತಕ್ಕಂಥ ವಿದ್ಯಾರ್ಥಿ ಮುಂದಕ್ಕೆ ಏನಾಯ್ತು ಅಂತೇಳಿ ಸುಪ್ರೀತ ಕೇಳ್ತಾರೆ. ಇವಾಗ ಶಿಕ್ಷಕಿಯವರು ಹೇಳ್ತಾರೆ ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆ ಆಯ್ತು. ನೋಡಿ ಮಕ್ಕಳು ಎಷ್ಟೊತ್ತು ನೀವು ವಯಸ್ಸಳ ಹೇಗೆ ಅದರ ಇತಿಹಾಸ ನೀವು ತಿಳ್ಕೊಂಡಿವಲ್ವಾ. ಹಾಗೆ ಅವನ ಒಂದು ಇತಿಹಾಸ ಅವನಿಂದ ಒಂದು ರಾಜ್ಯ ಸ್ಥಾಪನೆ ಆಯ್ತು. ಯಾರಿಂದ ಸಳನಿಂದ ಒಂದು ರಾಜ್ಯ ಸ್ಥಾಪನೆ ಆಯ್ತು. ಯಾವ ರಾಜ್ಯ ವಯಸ್ಸಳ ರಾಜ್ಯ ಸ್ಥಾಪನೆ ಆಯ್ತು. ಅವನು ಹುಲಿಯನ್ನ ಮಣಿಸಿದ ಘಟನೆಯೇ ಆ ವಂಶದ ಲಾಂಛನ ಆಯ್ತು. ಈಗ ಪ್ರತಿಯೊಂದು ಒಂದು ರಾಜನಂತರಕ್ಕೆ ಒಂದೊಂದು ಲಾಂಛನ ಇತ್ತು ಅಲ್ವಾ. ಅದೇ ರೀತಿ ಈ ವಯಸ್ಸಿನ ಲಾಂಛನ ಏನು ಹುಲಿಯನ್ನ ಮಣಿಸಿದ ಘಟನೆ. ಏನಿಂದ ಮಣಿಸೋನು ಸಲಾಕೆಯಿಂದ ಒಂದು ಹುಲಿಯ ಬಾಯಿಗೆ ಅವನು ತಿಳಿತಾ ಇತ್ತು ಅಲ್ವಾ. ಅದೇ ಒಂದು ಲಾಂಛನ ಆಯ್ತು. ಲಾಂಛನ ಅಂದ್ರೆ ಏನು ಗುರುತು. ಲಾಂಛನ ಅಂದ್ರೆ ಏನು ಗುರುತು. ಅದು ಒಂದು ವಂಶದ ಒಂದು ಗುರುತಾಯಿತು. ಯಾವುದು ಹುಲಿಯನ್ನ ಮಣಿಸಿದ ಘಟನೆ ಆ ವಂಶದ ಲಾಂಛನ ಆಯ್ತು. ಯಾವ ವಂಶ ವಯಸ್ಸಳ. ಅರ್ಥ ಆಯ್ತಾ. ಹಾಗೂ ಗುರುಗಳು ಹೇಳಿದ ವಯಸ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ಗುರುಗಳು ಹೇಳಿದ್ರು ಅಲ್ವಾ ಏನಂತ ಹೇಳಿದ್ರು ವಯಸ್ಸಳ ಅಂತ ಹೇಳಿದ್ರು ಅಲ್ವಾ. ಅದೇ ರೀತಿ ಆ ಒಂದು ನುಡಿಯಿಂದಲೇ ಆ ವಂಶವು ಸಹ ಪ್ರಸಿದ್ಧವಾಯಿತು. ಅಲ್ಲಿರ್ತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿ ಯಾರು ವರುಣ. ವರುಣ ಕೇಳ್ತಾರೆ ಮುಂದಕ್ಕೆ ಗುರುಗಳೇ ಈ ಲಾಂಛನ ಎಲ್ಲಿ ಏಕೆ ಇದೆ. ಈಗ ನೀವು ಇವ್ರು ಎಲ್ಲಿಗೆ ಹೋಗಿದ್ದಾರೆ ಇವರು ಬೇಲೂರಿಗೆ ಹೋಗಿದ್ದಾರೆ ಅಲ್ವಾ. ಅಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಡೌಟ್ ಬಂತು. ಒಂದು ಕ್ವಶನ್ ಕೇಳ್ತಾನೆ ಗುರುಗಳೇ ಹಾಗಾದ್ರೆ ಈ ಬೇಲೂರಲ್ಲಿ ಯಾಕೆ ಲಾಂಛನ ಇದೆ ಅಂತೇಳಿ ಆ ವರುಣ ಶಿಕ್ಷಕರಿಗೆ ಕೇಳ್ತಾರೆ. ಅವಾಗ ಶಿಕ್ಷಕಿ ಅದಕ್ಕೆ ಆನ್ಸರ್ ಮಾಡ್ತಾರೆ ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನದಿಂದ ನಿರ್ಮಾಣವಾಯಿತು. ಇವ್ ಮಕ್ಕಳೆಲ್ಲ ಸಹ ಎಲ್ಲಿ ಪ್ರವಾಸಕ್ಕೆ ಬಂದಿದ್ದಾರೆ ಇವರು ಬೇಲೂರಿಗೆ ಪ್ರವಾಸಕ್ಕೆ ಬಂದಿದ್ರು ಅಲ್ವಾ. ಹಾಗಾದ್ರೆ ಇರ್ತಕ್ಕಂಥ ಗುರುತು ಈ ಗುರುತು ಇಲ್ಲಿ ಯಾಕಿದೆ ಅಂತೇಳಿ ಅವನು ವರುಣ ಶಿಕ್ಷಕರಿಗೆ ಕೇಳ್ತಾರೆ. ಅವಾಗ ಶಿಕ್ಷಕರು ಹೇಳ್ತಾರೆ ಈ ಇವನ ವಂಶ ಯಾವ ವಂಶ ವಯಸ್ಸಳ ವಂಶದವನೆಯಾದ ವಿಷ್ಣುವರ್ಧನ ಯಾರು ವಿಷ್ಣುವರ್ಧನದಿಂದ ನಿರ್ಮಾಣವಾಗಿದೆ. ಯಾವ ದೇವಾಲಯ ಬೇಲೂರು ಗೊತ್ತಾಯ್ತಾ ಮಕ್ಕಳ ಅವನಿಂದ ನಿರ್ಮಾಣವಾಗಿತ್ತು. ವಿಷ್ಣುವರ್ಧನದಿಂದ ಈ ದೇವಾಲಯ ನಿರ್ಮಾಣವಾಗಿದೆ ಅಲ್ವಾ. ಆದ್ದರಿಂದ ಈ ವಂಶದ ಲಾಂಛನವನ್ನ ಇಲ್ಲಿ ಕೆತ್ತಲಾಗಿದೆ ಅಂತೇಳಿ ಶಿಕ್ಷಕಿ ಮಕ್ಕಳಿಗೆ ಹೇಳ್ತಾರೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು ಇವನೊಬ್ಬನೇ ಅಲ್ಲ ವಿಷ್ಣುವರ್ಧನ ಮಾತ್ರ ಅಲ್ಲ ಇದೇ ರೀತಿ ಹಲವಾರು ರಾಜರು ಸಹ ಕಲೆ ಸಾಹಿತ್ಯಕ್ಕೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣನಾದರು ಯಾರು ಈ ವಯಸ್ಸಳ ವಂಶದವರು. ಹೀಗೆ ಹಲವಾರು ದೇವಸ್ಥಾನಕ್ಕೆ ಅವರು ಕಾರಣರಾಗಿದ್ದಾರೆ ಅಂತೇಳಿ ಶಿಕ್ಷಕರು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಇವರಿಂದ ನಿರ್ಮಾಣಗೊಂಡ ಬೇಲೂರು ಹಳೆಬೀಡು
ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾಗಿವೆ. ಇವರು ಇವರು ಕೆತ್ತನೆ ಮಾಡತಕ್ಕಂತ ದೇವಸ್ಥಾನಗಳಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳು ಸಹ ಪ್ರಸಿದ್ಧವಾಗಿದೆ ಅಂತ ಹೇಳಿ ಶಿಕ್ಷಕಿಯವರು ಮಕ್ಕಳಿಗೆ ತಿಳಿಸಿ ಕೊಡ್ತಾರೆ. ಅವಾಗ ಶಿಕ್ಷಕಿಯವರು ಹೇಳ್ತಾರೆ, ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ, ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳಿಯೋಣ ಅಂತ ಹೇಳಿ ಶಿಕ್ಷಕಿಯವರು ಮಕ್ಕಳಿಗೆ ಹೇಳ್ತಾರೆ. ಬನ್ನಿ ಮಕ್ಕಳೇ, ನಾವೆಲ್ಲ ಇತಿಹಾಸ ನಾವು ತಿಳ್ಕೊಂಡಿವಿಲ್ಲ, ಯಾರ ಇತಿಹಾಸ ವಯಸ್ಸೊಳಗೆ ನಾವು ಇತಿಹಾಸ ನಾವು ತಿಳ್ಕೊಂಡಿವಿಲ್ಲ, ಹಾಗಾಗಿ ನಾವು ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ನಾವು ಇದ್ರ ಬಗ್ಗೆ ಮತ್ತಷ್ಟು ವಿಚಾರ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಸಹ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಮಕ್ಕಳ ನೀವೆಲ್ಲಾದ್ರೂ ಪ್ರವಾಸಕ್ಕೆ ಹೋದಾಗ ಅದರದೇ ಆದ ಒಂದು ಇತಿಹಾಸ ಇರುತ್ತೆ, ಅದರದೇ ಒಂದು ಇತಿಹಾಸ ಹೊಂದಿರುತ್ತೆ ಅಲ್ವಾ. ನೀವು ಸುಮ್ಮನೆ ಹೋಗಿ ನೋಡ್ಕೊಂಡ್ಬಿಡುತ್ತಲ್ಲ, ಅದಕ್ಕೆ ಇತಿಹಾಸ ಹೇಗೆ ಅದು ಹೇಗೆ ಬಂತು, ಹೇಗೆ ಹೆಸರಿಗೆ ಬಂತು ಅಂತ ಹೇಳಿ ನೀವು ಅದೇ ಒಂದು ಇತಿಹಾಸ ನೀವು ತಿಳ್ಕೊಬೇಕು. ಅರ್ಥ ಆಯ್ತಾ ಮಕ್ಕಳ? ಹಾಗೆ ನಾವು ಇಷ್ಟೊತ್ತು ಯಾವ ಪಾಠದ ಬಗ್ಗೆ ನಾವು ತಿಳ್ಕೊಂಡ್ವಿ? ವಯಸ್ಸಳ. ಯಾವ ಪಾಠದ ಬಗ್ಗೆ ನಾವು ತಿಳ್ಕೊಂಡ್ವಿ? ಇಷ್ಟೊತ್ತವರೆಗೂ ವಯಸ್ಸಳ ಅನ್ನೋ ಪಾಠದ ಬಗ್ಗೆ ನಾವು ಇಷ್ಟೊತ್ತವರೆಗೂ ತಿಳ್ಕೊಂಡ್ವಿ. ಅರ್ಥ ಆಯ್ತಾ ಮಕ್ಕಳ? ಹಾಗೆ ನೀವು ಇದು ಪಾಠದಲ್ಲಿ ಬರ್ತಕ್ಕಂತ ಪದಗಳರ್ಥ ನೀವು ಗಮನಿಸಿದ್ರಿ. ಮತ್ತೊಮ್ಮೆ ನಾವು ಇನ್ನೊಮ್ಮೆ ನೋಡೋಣ. ಪ್ರಾಂಗಣ ಅಂತ ಏನು? ಅಂಗಣ, ಲಾಂಛನ, ಗುರುತು, ಆರು ಬಂಟಿಸುವಂತೆ ಗಟ್ಟಿಯಾಗಿ ಹೂಗು, ದೊರೆ ರಾಜ, ತೊಲೆ ಅಂದ್ರೆ ಮರದ ದಿಮ್ಮು, ಹೊಯ್ ಅಂದ್ರೆ ಹೊಡೆ, ಹೊಯ್ ಅಂದ್ರೆ ಹೊಡೆ. ಅರ್ಥ ಆಯ್ತಾ? ಹಾಗೆ ಕೆಲವೊಂದು ಪದಗಳ ನೀವು ಹೊಸ ಪದಗಳನ್ನು ಗಮನಿಸಿದ್ರಿ ಅಲ್ವಾ. ಮತ್ತೊಮ್ಮೆ ಕೆಲವೊಂದು ಪದಗಳ ನಾವು ಇನ್ನೊಮ್ಮೆ ನೋಡೋಣ. ಬೇಲೂರು ಚನ್ನಕೇಶವ ದೇವಾಲಯ, ಶಿಲ್ಪ ಕಲೆ, ಮದನಿಕ ವಿಗ್ರಹಗಳು, ಪಟ್ಟಿಕೆ, ಮೂಡುಗೆರೆ, ಆರ್ಭಟಿಸುತ್ತ, ಧೈರ್ಯಶಾಲಿ, ದೊರೆಯನ್ನಾಗಿ ಹೊಯ್ಸಳ. ನೋಡಿ ಇನ್ನೊಮ್ಮೆ ಹೇಳ್ತೀನಿ ತಿಳಿಸ್ಕೊಳ್ಳಿ. ಬೇಲೂರು ಚನ್ನಕೇಶವ ದೇವಾಲಯ, ಶಿಲ್ಪ ಕಲೆ, ಮದನಿಕ ವಿಗ್ರಹಗಳು, ಪಟ್ಟಿಕೆ, ಮೂಡುಗೆರೆ, ಆರ್ಭಟಿಸುತ್ತ, ಧೈರ್ಯಶಾಲಿ, ದೊರೆಯನ್ನಾಗಿ ಹೊಯ್ಸಳ. ನೋಡಿ ಮಕ್ಕಳ ನೀವು ಪದಗಳು, ಹಾಗೆ ಪದಗಳ ಅರ್ಥ ನೀವು ನೋಡಿದ್ರಿ ಅಲ್ವಾ. ಪದಗಳು ಮತ್ತೆ ಪದಗಳ ಅರ್ಥ ಎರಡನ್ನ ನೀವು ಹೋಮ್ವರ್ಕ್ ಬುಕ್ ಅಲ್ಲಿ ಮೂರು ಮೂರ್ಸಲ ಹದಿನೈದು ಟೈಮ್ಸ್ ನೀವು ಬರಿಬೇಕು. ಬರೀದ್ರಿ ಅಲ್ವಾ ಮಕ್ಕಳ? ಈಗ ನಾವು ಹಾಗಾದ್ರೆ ಕೆಲವೊಂದು ಅಭ್ಯಾಸವನ್ನ ಕೊಟ್ಟಿದ್ದಾರೆ, ನಾವೀಗ ಅಭ್ಯಾಸವನ್ನ ಗಮನಿಸೋಣ. ನೋಡಿ ಮಕ್ಕಳು ಸಹ ನೀವು ನಿಮ್ಮ ಪೆನ್ಸಿಲ್ ಇಟ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ ಸಹ ನೀವು ಹಾಗೆ ಫಿಲ್ ಮಾಡ್ಕೋಬೇಕು. ಮಾಡ್ಕೊಂತೀನ ಮಕ್ಕಳ? ನೋಡಿ ಅಭ್ಯಾಸ. ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಈ ಮಕ್ಕಳು ಸಹ ಪ್ರವಾಸಕ್ಕೆ ಬಂದಿದ್ರು ಅಲ್ವಾ, ಇಲ್ಲಿ ಬಂದಿದ್ರು ಅವರು. ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ. ಯಾವ ದೇವಾಲಯ? ಬೇಲೂರಲ್ಲಿ ಯಾವ ದೇವಾಲಯ ಇದೆ? ಚನ್ನಕೇಶವ ದೇವಾಲಯ. ಯಾವ ದೇವಾಲಯ ಹೇಳಿ ಮಕ್ಕಳ? ಚನ್ನಕೇಶವ ದೇವಾಲಯ. ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ನಾವೇ ನಾವು ಮೈಸೂರ ಇತಿಹಾಸ ಹೇಳ್ಬೇಕಾದ್ರೆ ಹೇಳಿದ್ದೆ ಅಲ್ವಾ, ನೆನ್ಪಿದ್ಯಾ? ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಅಂಗಡಿ ಎಂಬ ಹಳ್ಳಿ ಮೂಡುಗೆರೆ ತಾಲೂಕಿನಲ್ಲಿದೆ ಅಲ್ವಾ. ಮೂಡುಗೆರೆ ತಾಲೂಕಿನಲ್ಲಿ ಅಂಗಡಿ ಎಂಬ ಹಳ್ಳಿ ಇದೆ. ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಯಾರು ಹೇಳಿ ಮಕ್ಕಳ? ಸಳ ಅಲ್ವಾ. ಹುಲಿಯ ಬಾಯಿಗೆ ಅವರು ಸಲಾಕೆಯಿಂದ ತಿವಿತಾ ಇದ್ದ ಯಾರು ಅದು? ಸಳ. ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನ ತಿಳಿಸುತ್ತದೆ? ಹೊಯ್ಸಳ ಲಾಂಛನವು ಹುಲಿಯನ್ನ ಮಣಿಸಿದ ಘಟನೆಯನ್ನ ತಿಳಿಸುತ್ತೆ. ಹುಲಿ ಮಣಿಸಿದ ಯಾರು? ಸಳ ಅಲ್ವಾ. ಅದೇ ಒಂದು ಲಾಂಛನ. ಯಾರ ಲಾಂಛನ? ಹೊಯ್ಸಳದ ಲಾಂಛನವಾಗಿತ್ತು. ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದ್ದರು? ಯಾರು ಹೇಳಿದ್ರು ಹೇಳಿ ಮಕ್ಕಳ? ಗುರುಗಳು ಅಲ್ವಾ. ಗುರುಗಳು ಸಳನಿಗೆ ಹೇಳ್ತಾರೆ, ಹೊಯ್ಸಳ ಅಂತೇಳಿ ಹೇಳ್ತಾರೆ. ಹೊಯ್ ಅಂದ್ರೇನು? ಒಡೆ ಅಂತೇಳಿ. ಸಳ ಅನ್ನೋದು ಅವನ ಹೆಸರು ಅಲ್ವಾ. ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಚನ್ನಕೇಶವ ದೇವಾಲಯ ಅವನ ವಂಶದವನೇ. ಯಾರ ವಂಶ? ಹೊಯ್ಸಳ ವಂಶದವನೆಯಾದ ವಿಷ್ಣುವರ್ಧನ ಕಟ್ಟಿಸಿದನು. ನೋಡಿ ಎರಡು ಮೂರು ವಾಕ್ಯ ಇದೆಲ್ಲ ಸಹ ನಿಮ್ಗೆ ನೋಟ್ಸ್ ಸಹ ಕಳಿಸ್ತೀವಿ, ಹಾಗೆ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ನೋಡಿ, ಕೊಟ್ಟಿರುವ ವಾಕ್ಯಗಳನ್ನ ಸರಿಪಡಿಸಿ ಬರೀರಿ. ಇಲ್ಲಿ ಏನಾಗಿದೆ, ವಾಕ್ಯ ಏನು ಅಕ್ಷರಗಳು ಏನಾಗಿದೆ, ಜಂಬಣ್ಣ ಆಗಿದೆ, ಮಿಕ್ಸ್ ಆಗಿದೆ, ಅದನ್ನ ನೀವು ಕರೆಕ್ಟ್ ಆಗಿ ಆರ್ಡರ್ ವೈಸ್ ಆಗಿ ಬರೀಬೇಕು. ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ. ನೋಡಿ ಮಕ್ಕಳ, ನೀವು ಪಾಠವನ್ನ ಓದಿದಾಗ ಇದು ನೀಟಾಗಿ ಸರಿಪಡಿಸಕ್ಕೆ ಆಗುತ್ತೆ, ಸರಿನಾ? ನೀವು ಪಾಠವನ್ನ ಓದಿ ನೀವು ಸರಿಪಡಿಸ್ಬೇಕು.
ನಕ್ಷತ್ರಾಕಾರದ ಚದಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ರಕ್ಷಣೆಗೆ ನಿಂತನು ಗುರುಗಳ ಸಳನು ಸಳನು ಗುರುಗಳ ರಕ್ಷಣೆಗೆ ನಿಂತನು. ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತು ಗ್ರಾಮದಲ್ಲೆಲ್ಲ. ಇದನ್ನ ಹೇಗೆ ಸರಿಪಡಿಸೋದು? ಸಳನು ಹುಲಿಯನ್ನ ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ನೋಡಿ ಮಕ್ಕಳ ನೆಕ್ಸ್ಟ್ ಒನ್, ಈ ವಾಕ್ಯಗಳು ಸರಿ ಇದ್ದರೆ ಸರಿ, ಇದು ತಪ್ಪು ಇದ್ದರೆ ತಪ್ಪು ಎಂದು ಗುರುತಿಸಿ ಬರಿಬೇಕು. ನೋಡಿ ಸರಿ ತಪ್ಪು ನೀವೀಗ ಬರಿಬೇಕು. ನೋಡಿ ನಾನೀಗ ಬರೀತು, ನೀವು ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಹಾಗೆ ಫಿಲ್ ಮಾಡ್ಕೊಳ್ಳಿ. ಸಳನು ಹುಲಿಯನ್ನು ಕಂಡು ಹೆದರಿದನು. ಏನು ವಾಕ್ಯ ಇದು, ಸರಿ ತಪ್ಪ ಇದು? ಸಳ ಹುಲಿ ಕಂಡುಕೊಂಡು ಏನ್ ಮಾಡ್ತಾನೆ ಅವನು? ಬಲಶಾಲಿಯಾಗ ಹಾಗೂ ಅವನು ಧೈರ್ಯ ಇತ್ತು ಅಲ್ವಾ, ಅವನು ಅದಕ್ಕೆ ಕೊಲ್ಲಕ್ಕೆ ಅವನು ಮುಂದೆ ಹೋಗ್ತಾರೆ ಅಲ್ವಾ. ಹಾಗೆ ಈ ವಾಕ್ಯ ಏನ್ ಕೊಟ್ಟಿದ್ದಾರೆ? ಸಳನು ಹುಲಿಯನ್ನು ಕಂಡು ಹೆದರಿದನು ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ಈ ವಾಕ್ಯ ತಪ್ಪು ಅಲ್ವಾ. ನೆಕ್ಸ್ಟ್ ಒನ್ ನೋಡಿ, ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಸರಿ ಅಲ್ವಾ. ಬೇಲೂರಿನಲ್ಲಿರುವ ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ. ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಇದೆ. ಸರಿ ಅಲ್ವಾ. ಗುರುಗಳು ಹುಲಿಯನ್ನ ಕೊಂದರು. ಯಾರು ಕೊಂದಿದ್ದು? ಸಳ ಅಲ್ವಾ ಹುಲಿ ಕೊಂದಿದ್ದು. ಏನ್ ಕೊಟ್ಟಿದ್ದಾರೆ? ಗುರುಗಳು ಹುಲಿಯನ್ನ ಕೊಂದರು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವಾಕ್ಯ ಏನು? ಈ ವಾಕ್ಯ ತಪ್ಪು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೇಲೆ ನೋಡಿ, ಮಾದರಿಯಂತೆ ಕೂಡಿಸಿ ಬರೆಯಿರಿ. ಏನ್ ಮಾಡಿದ್ದಾರೆ? ಕೂಡಿಸಿ ಬರಿಬೇಕು ಅಲ್ಲಿ, ಬಿಡಿಸಿ ಬರ್ತಾರೆ. ಇದನ್ನ ಪದವನ್ನ ಕೂಡಿಸಿ ಬರಿಬೇಕು. ಹಣ ಬೆಸುವಂತ ಏನಾಗುತ್ತೆ ಮಕ್ಕಳ? ಹಣವಂತ ಅಲ್ವಾ. ನೆಕ್ಸ್ಟ್ ಒಂದ್ ನೋಡಿ, ಅದೇ ರೀತಿ ನೆಕ್ಸ್ಟ್ ಒಂದ್ ಕೊಟ್ಟಿದ್ದಾರೆ, ಧೈರ್ಯ ಬೆಸುವಂತ ಅದನ್ನ ಕೂಡಿಸಿ ಬರ್ದಾಗ ಧೈರ್ಯವಂತ. ನೋಡಿ ಸಳ ಧೈರ್ಯವಂತ ಆಗಿತ್ತ ಅಲ್ವಾ, ಅದಕ್ಕೆ ಧೈರ್ಯವಂತ. ನೋಡಿ ನೆಕ್ಸ್ಟ್ ಒಂದ್, ಬುದ್ಧಿವಂತ, ಬುದ್ಧಿ ಬೆಸುವಂತ, ಬುದ್ಧಿವಂತ. ಗುಣ ಬೆಸುವಂತ, ಗುಣವಂತ. ನೆಕ್ಸ್ಟ್ ಒಂದ್ ನೋಡಿ, ಶೀಲ ಬೆಸುವಂತ, ಶೀಲವಂತ. ಛಲ ಬೆಸುವಂತ, ಛಲವಂತ. ನೋಡಿ ಮಕ್ಕಳ, ನೆಕ್ಸ್ಟ್ ಮೇಲೆ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಯನ್ನ ಹಾಕಿ ಅಂತ ಕೊಟ್ಟಿದ್ದಾರೆ. ನೀವು ಸೂಕ್ತ ಲೇಖನ ಚಿಹ್ನೆಯನ್ನ ಹಾಕ್ಬೇಕು. ಆಹಾ, ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಅಲ್ಲಿ ಯಾವ ಚಿಹ್ನೆ ಹಾಕ್ತೀರಾ ನೀವು? ಆಹಾ, ಅಲ್ಲಿ ಏನಾಗಿದೆ ಅಲ್ಲಿ? ಆಹಾ ಅನ್ನೋದು ಆಶ್ಚರ್ಯ ಆಶ್ಚರ್ಯ ತೋರಿಸ್ತಾ ಇದೆ ಅಲ್ವಾ. ಹಾಗಾದ್ ನೀವಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ಹಾಕ್ಬೇಕು. ಆಹಾ, ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ. ಕೊನೆಗೆ ಏನ್ ಮಾಡ್ಬೇಕು ನೀವು? ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಅನ್ನ ಇಡ್ಬೇಕು. ಗುರುಗಳೇ, ರಸ್ತೆ ಅಪಘಾತಗಳನ್ನ ತಪ್ಪಿಸಲು ಸಾಧ್ಯವಿಲ್ಲವೇ. ಗುರುಗಳೇನ ನೆಕ್ಸ್ಟ್ ಏನಾಗ್ಬೇಕು ಅಲ್ಲಿ? ಅಲ್ಪ ವಿರಾಮ, ಕಾಮ ಹಾಕ್ಬೇಕು ಅಲ್ವಾ. ರಸ್ತೆ ಅಪಘಾತಗಳನ್ನ ತಪ್ಪಿಸಲು ಸಾಧ್ಯವಿಲ್ಲವೇ. ಏನ್ ಮಾಡ್ತಾರೆ? ಕ್ವಶನ್ ಕೇಳ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ನೀವಿಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕ್ಬೇಕು. ನೋಡಿ ನೆಕ್ಸ್ಟ್ ಮೇನ, ಮಾವಿನ ತೋಪಿಗೆ ರಂಗ, ರವಿ, ರಾಜು ಹಾಗೂ ರಾಮ ಹೋದರು. ನೋಡಿ ಯಾವ ಚಿಹ್ನೆ ಹಾಕ್ತೀರ ನೀವು? ಮಾವಿನ ತೋಪಿಗೆ ರಂಗ, ಅಲ್ಲಿ ಅಲ್ಪ ವಿರಾಮ ಅಲ್ವಾ. ಮಾವಿನ ತೋಪಿಗೆ ರಂಗ, ಅಲ್ಪ ವಿರಾಮ ರವಿ, ಅಲ್ಪ ವಿರಾಮ ರಾಜು, ಅಲ್ಪ ವಿರಾಮ ಹಾಕ್ಬೇಕು. ಹಾಗೂ ರಮ, ರಾಮ ಹೋದರು. ಕೊನೆಗೆ ಏನ್ ಹಾಕ್ಬೇಕು? ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಅನ್ನ ಇಡ್ಬೇಕು. ಗೊತ್ತಾಯ್ತಾ ಮಕ್ಳ? ಇಲ್ಲಿವರೆಗೂ ನೀವು ಇಷ್ಟಲ್ಲಿ ನೀವೆಲ್ಲ ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫಿಲ್ ಮಾಡ್ಕೊಂಡಿದ್ರೆ ಅಲ್ವಾ. ನಿಮ್ಗೆ ಒಂದು ವಾಕ್ಯ, ಎರಡು ಮೂರು ವಾಕ್ಯವೆಲ್ಲ ಸಹ ನಿಮಗೆ ನೋಟ್ಸ್ ಸಹ ಕಳಿಸ್ತೀವಿ. ಹಾಗಾದ್ರೆ ಶ್ರೋತೃ, ಯಾವ ಪಾಠ ನೀವು ತಿಳ್ಕೊಂಡ್ವಿ? ಯಾವ ಪಾಠ ಬೇಕು ತಿಳ್ಕೊಂಡ್ವಿ ಹೇಳಿ ಮಕ್ಳ? ವೈಸಳ. ಯಾವ ಪಾಠ ಬೇಕು ತಿಳ್ಕೊಂಡ್ವಿ? ವೈಸಳ ಅಲ್ವಾ. ನಿಮ್ಮೆಲ್ಲರಿಗೂ ಸಹ ಈ ಪಾಠ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆಯಾ ಮಕ್ಳ? ನಿಮ್ಗೇನಾದ್ರೂ ಡೌಟ್ ಇದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಕೇಳ್ಬೋದು. ಸರಿನಾ? ಅರ್ಥ ಆಗಿದೆಯಾ ಮಕ್ಳ? ಥ್ಯಾಂಕ್ ಯು.